ಹಾಯ್ ಫ್ರೆಂಡ್ಸ್, ನಾನಿವತ್ತು ಆನ್ಲೈನಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು, ಅದು ಡೇಟಾ ಎಂಟ್ರಿ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಏನಾದರೂ ಮೊಬೈಲ್ ಇದ್ದರೆ ಇಲ್ಲ ಪಿ ಸಿ ಇದ್ದರೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಸರ್ಚ್ ಮಾಡಿ. ಡಿಜಿಟಲ್ ಒನ್ ಇಂಡಿಯಾ ನೋಡಿ ಬಂತು. ಡಿಜಿಟಲ್ ಒನ್ ಇಂಡಿಯಾ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಡಿಜಿಟಲ್ ಒನ್ ಇಂಡಿಯಾ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ಮೇಲೆ ರಿಜಿಸ್ಟರ್ ನೌ ಅಂತ ಇದೆ ಅಲ್ಲ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ನೌ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನೇಮು ಅಂದರೆ ನಿಮ್ಮ ಫುಲ್ ನೇಮ್ ಕೊಡಿ, ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ, ಇಲ್ಲಿ ನೀವು ಪಾಸ್ವರ್ಡ್ ಕೊಡಿ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನಿಮ್ಮದು ಯಾವ ಕಂಟ್ರೀಲಿ ಇದ್ದೀರಾ ಅದು ಕೇಳ್ತಾ, ಅದು ಕೊಟ್ಟಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತೆ ಫ್ರೆಂಡ್ಸ್, ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಯಾವ ಲ್ಯಾಂಗ್ವೇಜು ಪ್ಲಸ್ಸು, ಮತ್ತು ನಿಮ್ಮದು ಯಾವ ಊರು, ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕೇಳುತ್ತೆ. ಅದನ್ನ ಫಿಲಪ್ ಮಾಡಿ ನಾನು ಇದು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಡೈರೆಕ್ಟಾಗಿ ಲಾಗಿನ್ ಆಗಿಬಿಡ್ತೀನಿ. ಲಾಗಿನ್ ಆಗಿಬಿಟ್ಟು ನಿಮಗೆ ಇದರಲ್ಲಿ ಯಾವ ಥರ ವರ್ಕ್ ಮಾಡಬೇಕಂತ ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಓಪನ್ ಆಯಿತು ನಂದು. ಇವಾಗ ನಾನು ನಿನ್ನೆ ತಾನೇ ಇದನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೆ. ನನಗೆ ನಿನ್ನೆಯಿಂದ ನಾನು 89.14 ಪೈಸ ಅಂತ ಇದೆ ಅಲ್ವಾ, 18.14 ಪೈಸ ನಾನು ಅರ್ನ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟೇಟಸ್ ಅಂದರೆ ಇಲ್ಲಿ ಪ್ರೀಮಿಯಂ ಪ್ಲ್ಯಾನ್ ಅಂತ ಇದೆ ಅಲ್ಲ, ಪ್ರೀಮಿಯಂ ಪ್ಲ್ಯಾನ್ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. 108 ರುಪೀಸ್ದು ಕ್ಯಾಪ್ಚರ್ ಎಂಟ್ರಿ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮಗೆ ಫಸ್ಟಲ್ಲಿ ಫ್ರೀ ಅಂತ, ಫ್ರೀನೇ ಇರುತ್ತೆ ಕ್ಯಾಪ್ಚರ್ ಎಂಟ್ರಿ, ಫ್ರೀ ಇರುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಲೀಸ್ ವೈಲ್ ಗೆಟ್ಟಿಂಗ್ ಅವೈಲಬಲ್ ಡಾಕ್ಯುಮೆಂಟ್ ಅಂತ ಇದೆ ಅಲ್ವಾ, ಇಲ್ಲಿ ಒಂದು ಕ್ಯಾಪ್ಚರ್ ಎಂಟ್ರಿ ಬರುತ್ತೆ, ಒಂದು ನಂಬರ್ಸ್ ಬರುತ್ತೆ. ನೋಡಿ ಇಲ್ಲಿ ಸೇವ್ ಅಂತ ಇದೆ ಅಲ್ವಾ, ಇಲ್ಲಿ ಸೆಕೆಂಡ್ ವೈಸ್ ಹೋಗ್ತಿದೆಯಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಫ್ರೀ ಎಂಟ್ರಿ ಅಂದರೆ ಫ್ರೀ ಕ್ಯಾಪ್ಚರ್ ಎಂಟ್ರಿಯಲ್ಲಿ ನಿಮಗೆ 70 to 80 ಸೆಕೆಂಡ್ ಬರುತ್ತೆ. ಇವಾಗ ನಂದು ಪ್ರೀಮಿಯಂ ಪ್ಲ್ಯಾನ್ ಆಗಿರೋದ್ರಿಂದ 30 to 25 ಇಲ್ಲ 30 to 20 ಈ ಥರ ಬರ್ತಾ ಇದೆ. ನೋಡಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ, 2E2099C2FE8. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟ್ ಇದೆ, 2E2099C2FE8 ಕರೆಕ್ಟ್ ಇದೆ. ಈಗ ನಾನು ಸೇವ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೇವ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡಿ ನೀವು ಹೌ ಮೆನಿ ಕ್ಯಾಪ್ಚರ್ ಯು ಕ್ಯಾನ್ ಎಂಟರ್ ಇನ್ 1 ಅವರ್. ನಾನು 400 ಎಂಟ್ರಿ ಟೈಪ್ ಮಾಡ್ತೀನಿ ಅಂತ ಕೊಟ್ಟಿದ್ದೀನಿ. 400 ಟೈಪ್ ಮಾಡಿದರೆ ನೀವು ಡೈಲಿ 128 ನೀವು ಕ್ಯಾಪ್ಚರ್ ಎಂಟ್ರಿನ ಟೈಪ್ ಮಾಡುವ ಅಂದರೆ ಡೈಲಿ ನಿಮ್ಮದು ಅರ್ನಿಂಗ್ಸು. 400 ಕ್ಯಾಪ್ಚರ್ ಎಂಟ್ರಿ ಏನಾದರೂ 1 ಅವರಲ್ಲಿ ಮಾಡಿದರೆ 128 ಅರ್ನಿಂಗ್ ಆಗುತ್ತೆ ನಿಮಗೆ ಡೈಲಿ. ಅದೇ ರೀತಿ ವೀಕ್ಲಿ 896 ಅಂದರೆ ಇದು ಫ್ರೀ ಪ್ಲ್ಯಾನ್ನಲ್ಲಿ ಮಾತ್ರ ಸ್ನೇಹಿತರೆ, ಇದು ಫ್ರೀ ಪ್ಲ್ಯಾನಲ್ಲಿ ನೀವು ಡೈಲಿ ನೀವು 400 1 ಅವರ್ಗೆ 400 ಕ್ಯಾಪ್ಚರ್ ಎಂಟ್ರಿ ಮಾಡಿದರೆ 128 ಅರ್ನಿಂಗ್ ಮಾಡ್ಬೋದು ಡೈಲಿ. ಅದೇ ವೀಕ್ಲಿ 896 ಮಾಡ್ಬೋದು. ಮಂತ್ಲಿ ಅರ್ನ್ ಮಾಡ್ತೀರಾ ಅಂತಂದರೆ ಇದರಲ್ಲಿ 3840 ನೀವು ಅರ್ನ್ ಮಾಡ್ಬೋದು. ಅದೇ ಇಯರ್ಲಿ 46720 ಮಾಡ್ಬೋದು. ಅದೇ ನಾ ಪ್ರೀಮಿಯಮ್ನಲ್ಲಿ ನೋಡೋದಾದರೆ ಡೈಲಿ ನೀವು 192 ಅಂದರೆ ಇದು ಪ್ರೀಮಿಯಂ ಪ್ಲ್ಯಾನಿಗೂ ಫ್ರೀ ಪ್ಲ್ಯಾನಿಗೂ ಏನು ವ್ಯತ್ಯಾಸ ಅಂತಂದರೆ, ಫ್ರೀ ಪ್ಲ್ಯಾನಲ್ಲಿ 1000 ನೀವು ಕ್ಯಾಪ್ಚರ್ ಎಂಟ್ರಿ ಏನಾದರೂ ಟೈಪ್ ಮಾಡಿದರೆ, 1000 ಕ್ಯಾಪ್ಚರ್ ಎಂಟ್ರಿ ಮಾಡಿದರೆ 40 ರೂಪಾಯಿ ಕೊಡ್ತಾರೆ. ಅದೇ ಪ್ರೀಮಿಯಂ ಪ್ಲ್ಯಾನಲ್ಲಿ ನೀವು ಅದೇ ಕ್ಯಾಪ್ಚರ್ ಎಂಟ್ರಿನ 1000 ಕ್ಯಾಪ್ಚರ್ ಎಂಟ್ರಿಗೆ 60 ರೂಪಾಯಿ ಕೊಡ್ತಾರೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ, ಒಂದು ಕ್ಯಾಪ್ಚರ್ ಎಂಟ್ರಿಗೆ ಇದು ಫ್ರೀ ಪ್ಲ್ಯಾನಲ್ಲಿ 4 ಪೈಸ ಆದರೆ, ಅದೇ ಪ್ರೀಮಿಯಂ ಪ್ಲ್ಯಾನಲ್ಲಿ ಒಂದು ಎಂಟ್ರಿಗೆ 6 ಪೈಸ ಆಗುತ್ತೆ. ಅದು ನಿಮಗೆ ಮತ್ತು ಇದು ಫ್ರೀ ಪ್ಲ್ಯಾನಲ್ಲಿ ರಿವ್ಯೂ ಟೈಮ್ ಅಂದರೆ, ಇವಾಗ ನಾವು ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೀವಿ ಅಂತಂದರೆ, ಕ್ಯಾಪ್ಚರ್ ಎಂಟ್ರಿ ಸೇವ್ ಮಾಡಿದ್ದೀವಿ ಅಂತಂದರೆ ಅದು ರಿವ್ಯೂ ಆಗುತ್ತೆ. ಅಂದರೆ ಅದು ಸರಿನೋ ತಪ್ಪೋ, ನೀವು ಸರಿಯಾಗಿ ಎಂಟ್ರಿ ಮಾಡಿದ್ದೀರೋ ಇಲ್ವೋ ಅದೆಲ್ಲ ರಿವ್ಯೂ ಮಾಡ್ತಾರೆ. ಆ ರಿವ್ಯೂ ನೀವು 4 ಅವರ್ಸು ತಗೊಳುತ್ತೆ ಫ್ರೆಂಡ್ಸ್. ನೋಡಿ 4 ಅವರ್ಸ್ ಅಂತ ಇದೆ ಅಲ್ವಾ, ಇಲ್ಲಿ 4 ಅವರ್ಸ್ ತಗೊಳುತ್ತೆ. ಅದೇ ನಾವು ಪ್ರೀಮಿಯಂ ಪ್ಲ್ಯಾನಲ್ಲಿ ಹೋದರೆ 30 ಮಿನಿಟ್ಸ್ ಒಳಗಡೆ, 15 to 30 ಮಿನಿಟ್ಸ್ ಒಳಗಡೆ ನಮಗೆ ರಿಸಲ್ಟ್ ಬಂದುಬಿಡುತ್ತೆ, ನಮ್ಮದು ಆನ್ಸರ್ ತಪ್ಪಾಗಿದೆಯೋ ಏನು ರೈಟ್ ಆಗಿದೆಯೋ ರಾಂಗ್ ಆಗಿದೆಯೋ ಅಂತ 30 ಮಿನಿಟ್ ಒಳಗಡೆ ಬಂದುಬಿಡುತ್ತೆ. ನೋಡಿ ಇಲ್ಲಿ ವಾಚಿಂಗ್ ಟೈಮ್, ನಾನು ಆವಾಗಲೇ ಹೇಳ್ದಲ್ಲ ಫ್ರೆಂಡ್ಸ್,
ಇಲ್ಲಿ ಸೇವ್ ಅಂತ ಇದೆ ಅಲ್ವಾ, ಇಲ್ಲಿ ಸೇವ್ ಬರೋಕ್ಕಿಂತ ಮುಂಚೆ ಸೇವ್ ಅಂತಂದು ಅಂದರೆ ಸೆಕೆಂಡ್ ವೈಸ್ ತೋರಿಸುತ್ತಲ್ವಾ, ಆ ಸೆಕೆಂಡ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ವೇಟಿಂಗ್ ಟೈಮು ಫ್ರೀ ಪ್ಲ್ಯಾನಲ್ಲಿ 70 to 80 ತೋರಿಸ್ತಾ ಇದೆ, ಅದೇ ಪ್ರೀಮಿಯಂ ಪ್ಲ್ಯಾನಲ್ಲಿ 15 to 25 ಸೆಕೆಂಡ್ಸ್ ತೋರಿಸ್ತಾ ಇದೆ. ಮತ್ತು ಇದರಲ್ಲಿ ಫ್ರೀ ಪ್ಲ್ಯಾನಲ್ಲಿ ದಿನಕ್ಕೆ ನೀವು 120 rupees ಮಾತ್ರ ಅರ್ನ್ ಮಾಡ್ಕೋಬೋದು, ಬರೀ 120 rupees ನೋಡಿ ಇಲ್ಲೇ ಇದೆ 128 rupees ಮಾತ್ರ ಡೈಲಿ ನೀವು ಅರ್ನ್ ಮಾಡ್ಕೋಬೋದು. ಅದೇ ವರ್ಕ್ ಲಿಮಿಟ್ ಇಲ್ಲಿ ನೋಡಿ, ಪ್ರೀಮಿಯಂ ಪ್ಲ್ಯಾನಲ್ಲಿ ನಾವು ಅನ್ಲಿಮಿಟೆಡಾಗಿ ಅರ್ನ್ ಮಾಡ್ಬೋದು, ಅನ್ಲಿಮಿಟೆಡಾಗಿ ಕ್ಯಾಪ್ಚ ಎಂಟ್ರಿ ಟೈಪ್ ಮಾಡ್ಬೋದು. ಇವರು ಇಲ್ಲಿ ನೋಡಿ 192 ಅಂತ ಇದೆ ಅಲ್ವಾ, ಇದು ನಾವು ಹೌ ಮನಿ ಕ್ಯಾಪ್ಚ ಇವ್ರು ಎಂಟರ್ ಇನ್ 1 hour ಅಂತ ಇದೆಯಲ್ಲ ಫ್ರೆಂಡ್ಸ್. ಇಲ್ಲಿ 400 ಅಂತ ಕೊಟ್ಟಿದ್ದೀವಿ, ಅದಕ್ಕೆ 192 ಅಂತ ಪ್ರೀಮಿಯಂ ಪ್ಲ್ಯಾನಲ್ಲಿ ತೋರಿಸ್ತಾ ಇದೆ. ಇದು ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ 8 hours ಡೈಲಿ ವರ್ಕ್, ಅಂದರೆ ನೀವು ಡೈಲಿ 8 hour ಮಾತ್ರ ಇಲ್ಲಿ ವರ್ಕ್ ಮಾಡ್ತೀನಿ ಅನ್ನೋದಾದರೆ 400 1 hour ನಾನು ಎಂಟರ್ ಮಾಡ್ತೀನಿ ಕ್ಯಾಪ್ಚ ಎಂಟ್ರಿನ 192 ಆಗುತ್ತೆ ಅಂತ ಇದರಲ್ಲಿ ತೋರಿಸಿರೋದು ಫ್ರೆಂಡ್ಸ್. ಇದು ಚೆನ್ನಾಗಿದೆ, ಇದು ಮತ್ತೆ ಜೆನ್ಯೂನ್ ಆ್ಯಪ್, ಜೆನ್ಯೂನ್ ವೆಬ್ಸೈಟ್ ಕೂಡ ನೋಡಿ. ಗೆಟ್ ಪೇಮೆಂಟ್ ಅಂತ ನಾನು ಇಲ್ಲ, ಫಸ್ಟು ನಾನು ರಿಪೋರ್ಟ್ ತೋರಿಸ್ತೀನಿ ನಾನು ಎಷ್ಟು ಮಾಡಿದ್ದೀನಿ ಅಂತ ನೋಡಿ. ರೈಟ್ ಆಗಿರೋದು ನಾನು ಟೋಟಲ್ ಬಂದುಬಿಟ್ಟು 640 ಎಂಟ್ರಿ ಮಾಡಿದ್ದೀನಿ, 640 ಎಂಟ್ರಿಯಲ್ಲಿ 530 ರೈಟ್ ಆಗಿದೆ, 109 ರಾಂಗ್ ಆಗಿದೆ, ಪೆಂಡಿಂಗಲ್ಲಿರೋದು 1. ಇವಾಗ ನಾನು ಟೈಪ್ ಮಾಡಿದಲ್ಲ ಫ್ರೆಂಡ್ಸ್, ಅದು ಪೆಂಡಿಂಗ್ನಲ್ಲಿದೆ ನೋಡಿ. ಗೆಟ್ ರಿಪೋರ್ಟ್ ಅಂತ ತೋರಿಸ್ತೀನಿ ನಾನು ಇದರಲ್ಲಿ ಅರ್ನ್ ಮಾಡಿರೋಂಥದ್ದು 29.14 rupees ನಾನು ಟೋಟಲ್ ಅರ್ನ್ ಮಾಡಿರೋದು. ರಿವ್ಯೂನಲ್ಲಿರೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಇವಾಗ ಎಂಟರ್ ನೋಡಿ 2E2099C2FE8 ಇವಾಗ ತಾನೇ ನಾವು ಮಾಡಿರೋದು ನೋಡಿ. ಇಲ್ಲಿ ಟೈಮು ಇದೆ ನೋಡಿ ಫ್ರೆಂಡ್ಸ್, 9:07 ಟೈಮ್ ಕೂಡ ಇದೆ, 24 May 2020 9:07 PM ಓಕೆನಾ. ಇದು ರಿವ್ಯೂವಲ್ಲಿದೆ, ರೈಟ್ ಆನ್ಸರ್ ಬಂದುಬಿಟ್ಟು ಇಲ್ಲಿ ರೈಟ್ ಆಗಿರೋದೆಲ್ಲ ಬರುತ್ತೆ ನೋಡಿ. ಇಲ್ಲಿ ರೈಟ್ ಆಗಿರೋದೆಲ್ಲ ಇದೆಲ್ಲ ಇದೆಲ್ಲ ರೈಟ್ ಆಗಿರೋದು. ರಾಂಗ್ ಅಂತ ಕ್ಲಿಕ್ ಮಾಡಿದರೆ ರಾಂಗ್ ಆಗಿರೋ ಎಲ್ಲ ಆನ್ಸರ್ಗಳು ಬರುತ್ತೆ. ಈಗ ಗೆಟ್ ಪೇಮೆಂಟ್ ಅಂತ ಇದೆ ಅಲ್ವಾ, ಇಲ್ಲಿ ಗೆಟ್ ಪೇಮೆಂಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನೀವು ಅಪ್ಡೇಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಮಾಡಬೇಕಂತಂದರೆ ಮಿನಿಮಮ್ ಏನಿಲ್ಲ ಅಂದರೂ 350 rupees ನೀವು ಅದರಲ್ಲಿ ಅರ್ನ್ ಮಾಡ್ಕೊಂಡಿರ್ಬೇಕು. ಯು ನೀಡ್ ಟು ಅರ್ನ್ ಅಟ್ಲೀಸ್ಟ್ ರುಪೀಸ್ 350 ಅಂತ ಇದ್ದಲ್ಲ. ನೀವು ಏನಾದರೂ ಈ ಅಕೌಂಟ್ನ ಆ್ಯಡ್ ಮಾಡಬೇಕಂತಂದರೆ ನೀವು 350 rupees ಅದರಲ್ಲಿ ಅರ್ನ್ ಮಾಡಿರಬೇಕು. ಆವಾಗ ನಿಮಗೆ 350 rupees ಅರ್ನ್ ಆದರೆ ನೀವು ಬ್ಯಾಂಕ್ ಅಕೌಂಟ್ನ ಇದರಲ್ಲಿ ಜಾಯಿನ್ ಮಾಡ್ಬೋದು. ಮಿನಿಮಮ್ ಪೇಮೆಂಟು ನೋಡಿ ಫ್ರೆಂಡ್ಸ್, ನೀವು ಕ್ಯಾಪ್ಚ ಎಂಟ್ರಿ ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ಫ್ರೀಯಾಗಿ ಕ್ಯಾಪ್ಚ ಎಂಟ್ರಿ ಮಾಡ್ತಾ ಇದ್ದರೆ, ಯಾವುದೇ ಪ್ರೀಮಿಯಂ ಪ್ಲ್ಯಾನ್ ಹಾಕ್ಕೊಂಡಿಲ್ಲ, ನೀವು ಕ್ಯಾಪ್ಚ ಎಂಟ್ರಿ ಮಾಡ್ತಾ ಇದ್ದೀರ ಅಂದರೆ 500 rupees ಆದ ತಕ್ಷಣ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದು ನಿಮಗೆ 4 ಇಲ್ಲ 5 ದಿನ ಟೈಮ್ ತೊಗೊಳುತ್ತೆ ಅದು ಬರೋಕ್ಕೆ ನೋಡಿ. 4 to 5 working days ಅಂತ 4 ರಿಂದ 5 ದಿನ ನಿಮಗೆ ಟೈಮ್ ತೊಗೊಳುತ್ತೆ, ಆ 500 rupees ಬರುತ್ತೆ ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಅದೇ ನೀವು ಡೇಟಾ ಎಂಟ್ರಿ ಜಾಬ್ ನೋಡಿ, ಡೇಟಾ ಎಂಟ್ರಿ ಜಾಬ್ ಇದೆ ನಿಮಗೆ. ಡೇಟಾ ಎಂಟ್ರಿ ಜಾಬ್ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್. ಸ್ಟಾರ್ಟ್ ವರ್ಕ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೀವು ಸ್ನಿಪ್ಪೆಟ್ ಎಂಟ್ರಿ ಅಂತ ಇದೆ ಅಲ್ವಾ, ಇದು ಕ್ಲಿಕ್ ಮಾಡಿದೆ. ಇದು ಇದು ನಾನು ಒಂದು ರೇಂಜ್ಗೆ ಹೇಳಬೇಕಾದ್ರೆ, ನೀವು ಯಾವ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಮೊದಲು ಫ್ರೀಯಾಗಿ ಅರ್ನ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಫಸ್ಟ್ ಪೇಮೆಂಟು ನಿಮ್ಮ ಫಸ್ಟ್ ಪೇಮೆಂಟ್ ಬರುತ್ತಲ್ವಾ, ಆ ಫಸ್ಟ್ ಪೇಮೆಂಟಲ್ಲಿ ನೀವು ಕ್ಯಾಪ್ಚಾ ಎಂಟ್ರಿನ ಕ್ಯಾಪ್ಚರ್ ಎಂಟ್ರಿ ಪ್ರೀಮಿಯಂ ಪ್ಲ್ಯಾನ್ನ ಹಾಕ್ಕೊಳ್ಳಿ, ಆಮೇಲೆ ಸ್ನಿಪ್ಪೆಟ್ ಎಂಟ್ರಿ ತೊಗೊಳ್ಳಿ, ಆಮೇಲೆ ನೆಕ್ಸ್ಟು. ಆಮೇಲೆ ನೀವು ಇದೆರಡು ಸ್ನಿಪ್ಪೆಟ್ ಎಂಟ್ರಿ ಮತ್ತು ಕ್ಯಾಪ್ಚರ್ ಎಂಟ್ರಿ ಏನಾದರೂ ಎರಡನ್ನೂ ನೀವು ತೊಗೊಂಡು ಅರ್ನ್ ಮಾಡ್ಕೊಂಡ್ರೆ, ನೀವು ಅದರಲ್ಲಿ ಒಂದು ಏನಿಲ್ಲಾಂದರೆ 1200 ಬಂದರೆ, ಆಮೇಲೆ ನೀವು ಡೇಟಾ ಎಂಟ್ರಿ ಆಗಿರ್ಬೋದು, ಫಾರ್ಮ್ ಫಿಲ್ಲಿಂಗ್ ಜಾಬ್ ಆಗಿರ್ಬೋದು, ಇಲ್ಲಾಂದರೆ ಪೇಜ್ ಟೈಪಿಂಗ್ ಜಾಬ್ ಆಗಿರ್ಬೋದು, ಇದೆಲ್ಲ ಜಾಬ್ಸ್ ಇದೆ ಫ್ರೆಂಡ್ಸ್. ಇದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಇದರಲ್ಲಿ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು. ಇದು ಒಳ್ಳೆ ಒಂಥರ ಚೆನ್ನಾಗಿದೆ ಅಪ್ಲಿಕೇಶನು. ಇದನ್ನು ಬಿಲ್ಡ್ ಮಾಡಿರೋದು ಬಂದುಬಿಟ್ಟು ನೋಡಿ, ಇಲ್ಲಿ ಬಿಲ್ಡ್ ಮಾಡಿರೋದು ಬಂದುಬಿಟ್ಟು ಮಿಸ್ಟರ್ ರಾಜೇಂದ್ರ ಅಂತ, ವಾಕಡ್ ಪುಣೆ ವೆಬ್ಸೈಟ್ ಇದು ನೋಡಿ ಫ್ರೆಂಡ್ಸ್. ಇದು ಇಮೇಲ್ ಇದೆ, ಕಾಂಟ್ಯಾಕ್ಟ್ ಒಂದು ನಂಬರ್ ಕೊಟ್ಟಿಲ್ಲ, ಇಮೇಲ್ ಮುಖಾಂತರ ಏನಾದರೂ ನೀವು ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಮೇಲ್ ಮುಖಾಂತರ ನೀವು ಕ್ಲಿಯರ್ ಮಾಡ್ಕೋಬೋದು. ಮತ್ತು ಲೈಸೆನ್ಸ್ ಕೀ, ನಂದು ಲೈಸೆನ್ಸ್ ಕೀ ಎಲ್ಲ ಇದೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಲ್ಪ್ ಡೆಸ್ಕ್ ಅಂತ, ಈ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಈ ವೆಬ್ಸೈಟನ್ನ
ಈ ವೆಬ್ಸೈಟ್ ಓನರು ಇಲ್ಲಾಂದರೆ ವೆಬ್ಸೈಟ್ ಓನರೆಲ್ಲ ಸಿಗಲ್ಲ, ವೆಬ್ಸೈಟು ಕಂಪ್ನಿಯಿಂದ ರಿಸೀವ್ ಮಾಡ್ತಾರೆ, ಕಸ್ಟಮರ್ ಕೇರ್ ಇರುತ್ತಲ್ಲ ಈ ಥರ ಈ ನಂಬರು, ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಲಿಡೇ ಎವ್ರಿ ಸಂಡೇ ಹಾಲಿಡೇ ಇರುತ್ತೆ, ಆ ಹಾಲಿಡೇ ಕಾಲ್ ಮಾಡೋಕೆ ಹೋಗಬೇಡಿ. ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಹೇಳೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಿಮ್ಮ ವೀಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಆ ಥರ ವೀಡಿಯೋ ಮಾಡ್ತೀನಿ, ಯಾವ್ದು ಮಾಡಬೇಕಂತ ಕಮೆಂಟ್ ಮಾಡಿ. ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ ಅವ್ರನ್ನ ಅವ್ರ ಹೆಸರನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.